ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರೇಖಾ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಇದೆ, ಸೊ ಎಂಗೇಜ್ಮೆಂಟಿಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಆ್ಯಂಡ್ ನಾನು ಹಾಕಿರ ಔಟ್ಫಿಟ್ ಬಂದು ಇಂಡೋ ವೆಸ್ಟರ್ನ್ ಸ್ಟೈಲ್ ಔಟ್ಫಿಟ್ ಹಾಕಿದ್ದೀನಿ. ಹೇಗೆ ಕಾಣಿಸ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಪವಿ, ಸೊ ಎಂಗೇಜ್ಮೆಂಟ್ ಆಗಿರೋದಕ್ಕೆ. ಆ್ಯಂಡ್ ನಾನು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಗೋಗ್ಬಿಟ್ಟಿತ್ತು, ಬಟ್ ಕೇಕ್ ಕಟಿಂಗ್ ಟೈಮ್ಗೆ ಹೋಗಿದ್ದೆ ಕರೆಕ್ಟಾಗಿ. ಸೊ ಬನ್ನಿ, ಎಂಗೇಜ್ಮೆಂಟ್ ಹೇಗೆಗಾಯಿತು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಲೆಟ್ಸ್ ಗೋ. ಜಾಸ್ತಿ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಬಟ್ ನಾವು ತೊಗೊಂಡಿರೋಂಥ ಫೋಟೋಸ್ ನಿಮಗಾಗಿ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಔಟಿಂಗ್ ಹೋಗಿದ್ವಿ, ಫ್ಯಾಮಿಲಿ ಔಟಿಂಗ್. ನಾವೆಲ್ಲ ಹೋಗಿದ್ವಿ, ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಪ್ರತಿಯೊಂದು ನಾನು ನಿಮಗೆ ಹೇಳ್ತೀನಿ. ಲೆಟ್ಸ್ ಗೋ. ಆ್ಯಂಡ್ ನಾವು ಬಂದಿದ್ದು ಕಿಚ್ಚನ ಹಳ್ಳಿ ಮನೆ ರೆಸ್ಟೋರೆಂಟಿಗೆ ಬಂದಿದ್ವಿ. ಸೊ ಈ ರೆಸ್ಟೋರೆಂಟ್ ಬಂದು ಬೆಂಗಳೂರು ಟು ಹಾಸನ್ ಹೈವೇ ರೋಡ್ ಇದೆ ಅಲ್ಲ, ಸೊ ಹಲ್ ಸಿಗುತ್ತೆ ನಿಮಗೆ. ಆ್ಯಂಡ್ ಕುಣಿಗಲ್ ಟು ಹಾಸನ್ ಕೂಡ ಹೌದು. ಸೊ ಹಾಗಾಗಿ ನಾವು ಇಲ್ಲಿಗೆ ಹೋಗಿದ್ವಿ ಈ ರೆಸ್ಟೋರೆಂಟ್ಗೆ. ಚೆನ್ನಾಗಿ ಅನಿಸ್ತು ಫಸ್ಟ್ ಟೈಮ್ ನಾವು ಇವತ್ತು ಈ ರೆಸ್ಟೋರೆಂಟಿಗೆ ಬಂದಿದ್ದು. ಸೊ ಇದ್ರ ಆಪೋಸಿಟ್ ಸ್ವಾತಿ ಇದೆ, ಸ್ವಾತಿ ನಾವು ಆಲ್ಮೋಸ್ಟ್ ಅಲ್ಲಿ ಟ್ರೈ ಮಾಡಿದ್ವಿ. ಸೊ ಹಾಗಾಗಿ ಇಲ್ಲಿ ಹುಂಜಾಗಿ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಈ ರೆಸ್ಟೋರೆಂಟಿಗೆ ಬಂದಿದ್ವಿ. ಈ ಕಡೆ ಯಾರಾದರೂ ಹೋಗ್ತಾ ಇದ್ರೆ ಆರಾಮಾಗಿ ಬಂದು ಟ್ರೈ ಮಾಡ್ಬೋದು ನೀವು. ನಾವಿವಾಗ ಕಿಚ್ಚನ ಹಳ್ಳಿ ಮನೆಯ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಇಲ್ಲಿ ಆಂಬಿಯನ್ಸ್ ಎಲ್ಲ ಯಾವ ಥರ ಇದೆ ಅಂತಂದರೆ ಓಲ್ಡ್ ಸ್ಟೈಲಲ್ಲಿ, ಇವಾಗ ಹಳ್ಳಿಗಳ ಕಡೆಯೆಲ್ಲ ಯಾವ ಥರ ಇರುತ್ತೆ ಸೊ ಆ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ತುಂಬ ಅಟ್ರ್ಯಾಕ್ಟಿವ್ ಆಗಿದೆ. ಆ್ಯಂಡ್ ಆಲ್ಸೋ ಈ ರೆಸ್ಟೋರೆಂಟ್ನ ಇಲ್ಲಿ ಓಪನ್ ಮಾಡೋಕ್ಕೆ ಬಂದಿದ್ದು ಕಿಚ್ಚಾ ಸುದೀಪ್ ಅವರು. ಸೊ ಹಾಗಾಗಿದ್ದು ಕಿಚ್ಚನ ಹಳ್ಳಿ ಮನೆ ಅಂತ ಹೇಳ್ಬಿಟ್ಟು ಹೆಸರು ಇರೋದು. ಆ್ಯಂಬಿಯನ್ಸ್ ನನ್ನ ಸಖತ್ ಇಷ್ಟ ಆಯಿತು, ನಾನು ನಿಮಗೆ ಆ್ಯಂಬಿಯನ್ಸ್ ತೋರಿಸ್ತೀನಿ ನೋಡ್ಕೊಂಬನ್ನಿ. ಆ್ಯಂಡ್ ಇಲ್ಲಿ ಕಿಚ್ಚ ಸುದೀಪ್ ಅವ್ರದ್ದು ಹಾಗೆ ಅವ್ರ ವೈಫ್ದು ಫೋಟೋಸ್ ಎಲ್ಲ ಇತ್ತು. ತುಂಬ ಚೆನ್ನಾಗಿರುವಂತಹ ಆರ್ಟ್ ಫ್ರೇಮ್ಸ್ ಇರುವಂತಹ ಫೋಟೋಸ್ಗಳೆಲ್ಲ ಫ್ರೇಮ್ಸ್ಗಳೆಲ್ಲ ಹಾಕಿದ್ರು, ತುಂಬ ಚೆನ್ನಾಗಿ ಅನಿಸ್ತಿತ್ತು, ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಆಲ್ಸೋ ಈ ಕಡೆ ನೀವೇನಾದರೂ ಹಾಸನ್ ಹೈವೇ ರೂಟೆಲ್ಲ ಹೋಗ್ತಿದ್ರೆ ನೀವು ಕೂಡ ಬಂದು ಆರಾಮಾಗಿ ಟ್ರೈ ಮಾಡ್ಬೋದು. ಆ್ಯಂಬಿಯನ್ಸ್ ಚೆನ್ನಾಗಿದ್ರೆ ಅಷ್ಟೇ ಸಾಕಾಗಲ್ಲ ಅಲ್ವಾ, ಇಲ್ಲಿನ ಫುಡ್ ಕೂಡ ಚೆನ್ನಾಗಿರ್ಬೇಕಲ್ವಾ. ಸೊ ಇಲ್ಲಿನ ಫುಡ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಟೇಸ್ಟ್ ಮಾಡಿ ಅದಾದ್ಮೇಲೆ ಹೇಳ್ತೀನಿ, ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಏನೇನು ಆರ್ಡರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಇವಾಗ ಆಲ್ರೆಡಿ ಆರ್ಡರ್ ಮಾಡಿದ್ದೀವಿ, ಸೊ ಆರ್ಡರ್ ಬಂದ ತಕ್ಷಣ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಾವು ಹೋಗಿದ್ದು ಆಲ್ಮೋಸ್ಟ್ ಲಂಚ್ ಟೈಮಲ್ಲಿ. ಸೊ ಹಾಗಾಗಿ ಏನೇನು ಆರ್ಡರ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ಕೊಂಬನ್ನಿ. ನಿಮ್ದೇನಾದರೂ ಸಜೆಷನ್ ಇದ್ದಲ್ಲಿ ನೀವು ನನಗೆ ಕಮೆಂಟ್ ಮಾಡ್ಬೋದು, ಲೈಕ್ ನಾನು ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ, ಆ್ಯಂಡ್ ನೀವು ಯಾವ ಥರ ವೀಡಿಯೋಸ್ ನೋಡೋದಕ್ಕೆ ಇಷ್ಟಪಡ್ತೀರಾ. ಸೊ ಈ ಥರ ಯಾವುದಾದ್ರೂ ಸಜೆಷನ್ ಇದ್ದಲ್ಲಿ ನೀವು ನನಗೆ ಕಮೆಂಟ್ ಮಾಡಿದ್ರೆ, ಸೊ ದಟ್ ನಾನು ಅದನ್ನು ಚೇಂಜಸ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಆ ಥರ ವೀಡಿಯೋಸ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ನನ್ನ ವೀಡಿಯೋಸ್ ನೋಡ್ತಿರ್ತೀರಲ್ವಾ, ಸೊ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಬಟನ್ ಬರ್ತಿರುತ್ತೆ, ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ಬೋದು. ಸೊ ದಟ್ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ನು ಮಿಸ್ ಮಾಡಿದೆ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಅದ್ರ ಪಕ್ಕ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ನೋಟಿಫಿಕೇಷನ್ ಬರ್ತಿರುತ್ತೆ ನಾನು ಯಾವ ವೀಡಿಯೋಸ್ ಹಾಕ್ತಾಯಿದ್ದೀನಿ, ಯಾವುದಾದ್ರೂ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಾ, ಆ ಥರದ್ದೆಲ್ಲ ನಿಮ್ಗೆ ನೋಟಿಫಿಕೇಷನ್ಸ್ ಬರ್ತಿರುತ್ತೆ. ಸೊ ದಟ್ ನೀವು ಮಿಸ್ ಮಾಡದೆ ನೋಡ್ಬೋದು. ಸೊ ಹಾಗಾಗಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದಿ ಬೆಲ್ ಐಕಾನ್. ಓಕೆ, ಇವಾಗ ಹಳ್ಳಿ ಮನೇಲಿ ಊಟ ಮಾಡ್ಕೊಂಡು ಬಂದ್ವಿ, ಟೇಸ್ಟ್ ಚೆನ್ನಾಗಿತ್ತು.
ಊಟನೂ ಚೆನ್ನಾಗನ್ನಿಸ್ತು. ಇವಾಗ ಬೆಂಗಳೂರು ಟು ಹಾಸನ್ ಹೈವೇಲಿ ಲೆಫ್ಟ್ ಸೈಡ್ ಇದೆ ಹಳ್ಳಿ ಮನೆ ಅಂತ, ಕಿಚ್ಚನ ಹಳ್ಳಿ ಮನೆ. ನೀವು ಕೂಡ ಬಂದು ಟ್ರೈ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಹಿಟ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಸೀ ಯು ಸೂನ್, ಟೇಕ್ ಕೇರ್, ಬಾಯ್.